नमस्ते मक्कळे नोडी दिन ना सवि कन्नड एरडने तरगति पुस्तकवन्न तेगिरि तरगति कन्नड पुस्तक पाठ नोडी सहबावे नोडी पाठ सहबावे पुटद संख्ये नोडी इदे 85 पुटद संख्ये 85 कानिस्ता हाँ तेगिरि सहबावे पाठ तेगिद्रा पाठ 15 सह बाळ्वे अल्वा मक्कळा ईग ई पाठदल्लि मोदलु इल्लोंदु मरद चित्र इदे अल्वा इवेल्ल नोड्ता इद्दीरा ई मरद चित्रदल्लि ई मरदिंद नमगे एनेनु अनुकूल अन्नोदन्न एलेगळल्लि नानु आल्रेडी बरेदिदीनि नीवु ओंदसल योचने माडि हेळि अल्वा चित्र नोडिद्रे एल्लरू ಕಾಣಿಸ್ತಾ ನಿಮಗೆ ಚಿತ್ರ ಎಲ್ಲಾನೂ ನೀಟಾಗಿ ನೋಡಿ ಚಿತ್ರ ಕಾಣಿಸ್ತಾ ಮಕ್ಕಳ ಈಗ ಈ ಚಿತ್ರದಲ್ಲಿ ನಾವು ನೋಡಿದೀವಿ ಈ ಚಿತ್ರದಿಂದ ನಮಗೆ ಏನೇನು ಅನೇಕ ಲಾಭಗಳು ಇದೆ ಏನೇನು ಪ್ರಯೋಜನ ಅನ್ನೋದನ್ನ ಈ ಚಿತ್ರದಲ್ಲಿ ನೋಡೋಣ ಗಾಳಿ ಮರದಿಂದ ಏನು ಸಿಗುತ್ತೆ ಮಕ್ಕಳ ನಮಗೆ ಗಾಳಿ ನೆರಳು ಹೂವು ಮರದಿಂದ ಹೂ ಪಡಿತೀವಿ ಮರದಿಂದ ಗಾಳಿ ಸಿಗುತ್ತೆ ಮರದಿಂದ ನೆರಳು ಸಿಗುತ್ತೆ ಮರಗಳಿಂದ ಹಣ್ಣುಗಳು ಸಿಗುತ್ತೆ ಮಾವಿನಣ್ಣು ಹಲಸಿನಣ್ಣು ನಾನಾ ರೀತಿಯಾದ ಹಣ್ಣುಗಳನ್ನು ಕೂಡ ನಾವು ಮರಗಳ ಗಿಡ ಮರಗಳಿಂದ ಪಡಿತೀವಿ ಕಾಯಿಗಳು ತೆಂಗಿನಕಾಯಿ ಹೀಗೆ ನಾನಾ ರೀತಿಯ ಕಾಯಿಗಳನ್ನು ಕೂಡ ಪಡಿತೀವಿ ಮತ್ತು ಒಣಕಟ್ಟಿಗೆ ಈ ಮರ ನೋಡಿ ಒಣಗಿದ್ಮೇಲೆ ಕೂಡ ಆ ಮರದ ಪ್ರತಿಯೊಂದು ಕಾಂಡಗಳು ಕೂಡ ನಮಗೆ ಬೇರು ಕಾಂಡ ಎಲೆ ಎಲ್ಲವೂ ಕೂಡ ನಮಗೆ ಮರದಿಂದ ಉಪಯೋಗ ಸಿಗುತ್ತೆ ಅದು ಒಣಕಟ್ಟಿಗೆ ನಂತರ ಈ ಗಿಡಮರಗಳನ್ನು ಹೆಚ್ಚಾಗಿ ಹೇರಳವಾಗಿ ಬೆಳೆಸೋದ್ರಿಂದ ಮಕ್ಕಳ ಮಳೆ ಕೂಡನು ಬರುತ್ತೆ ನಂತರ ಈ ಗಿಡಮರಗಳಿಂದ ಪಕ್ಷಿಗಳು ಗೂಡು ಕಟ್ಟಿಕೊಳ್ಳುತ್ತೆ ಬಹಳ ಮುಖ್ಯ ಅಲ್ವಾ ಈ ಮರಗಳಿಂದ ನಾನಾ ಗಿಡಗಳಿಂದ ಮರಗಳಿಂದ ಪಕ್ಷಿಗಳು ಗೂಡು ಕಟ್ಟುತ್ತೆ ಮತ್ತು ಅನೇಕ ಬಳ್ಳಿಗಳು ಅಂದ್ರೆ ಹಾಗಲಕಾಯಿ ಬಳ್ಳಿ ಆಗಲಿ ಸೌತೆಕಾಯಿ ಬಳ್ಳಿ ಮತ್ತೆ ಎಲೆಗಳು ನಾನಾ ರೀತಿಯ ವಿಳೆದೆಲೆ ಇಂತ ಅನೇಕ ಬಳ್ಳಿಗಳು ಇರುತ್ತೆ ಹೂವಿನ ಬಳ್ಳಿ ಆಗಲಿ ಅವೆಲ್ಲವೂ ಕೂಡ ಮರವನ್ನ ಸುತ್ತಿಕೊಂಡು ಆಶ್ರಯವನ್ನ ಪಡೆಯುತ್ತೆ ಹೀಗೆ ಮರದಿಂದ ನಾನಾ ರೀತಿಯ ಅನುಕೂಲಗಳು ನಮಗೆ ಇದೆ ಅಲ್ವಾ ಮಕ್ಕಳ ಈಗ ಈ ಪಾಠವನ್ನ ಪ್ರಾರಂಭಿಸೋಣ ಪಾಠ 15 ಸಹಬಾಳ್ವೆ ನೋಡಿ ಅಲ್ವಾ ಈಗ ನೋಡಿ ಪಾಠ ಶುರು ಮಾಡಿದೀನಿ ಪಾಠವನ್ನ ಓದ್ತಾ ನಾನು ಕತೆ ಹೇಳ್ತಾ ಹೋಗ್ತೀನಿ ಒಂದು ದಟ್ಟವಾದ ಕಾಡು ನಾನು ಹೇಳೋದನ್ನ ಮೇಲೆ ಪೆನ್ಸಿಲ್ ಇಟ್ಕೊಂಡು ನೋಡಿ ಮಕ್ಕಳ ಪುಟದ ಮುಂದಿನ ಪೇಜ್ ಅಲ್ಲಿ ನೋಡಿ ಈ ಪಾಠ ನೋಡ್ಕೊಂಡು ಹೋಗಿ ಇಲ್ಲಿಂದ ಓದ್ತಾ ಹೋಗ್ತೀನಿ ನಾನು ಒಂದು ದಟ್ಟವಾದ ಕಾಡು ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು ಹೀಗೆ ನಾನು ಓದಬೇಕಾದ್ರೆ ಪೆನ್ಸಿಲ್ ಅನ್ನು ಇಟ್ಕೊಳ್ಳಿ ಫುಲ್ ಸ್ಟಾಪ್ ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು ಒಂದು ದಟ್ಟವಾದ ಕಾಡಂತೆ ದಟ್ಟನೆ ದೊಡ್ಡದಾದ ಕಾಡು ಆ ಕಾಡಿನ ಕೊನೆಯಲ್ಲಿ ಅಂಚು ಅಂದ್ರೆ ಕೊನೆ ಆ ಕೊನೆಯಲ್ಲಿ ಒಂದು ದೊಡ್ಡ ಮರ ಇತ್ತಂತೆ ದೊಡ್ಡ ಮರ ನೋಡಿ ಈ ತರ ದೊಡ್ಡ ಮರ ಚಿತ್ರದಲ್ಲಿದೆ ನೋಡಿ ಆ ತರ ದೊಡ್ಡದಾದ ಒಂದು ಮರ ಇತ್ತು ಅಲ್ಲಿ ಅಜ್ಜಿ ಒಬ್ಬಳು ಒಣಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು ಹಳ್ಳಿಗಳಲ್ಲಿ ಹೇಗೆ ಅಂದ್ರೆ ಆ ಹಳ್ಳಿನಲ್ಲಿ ಆ ಅಂಚಿನಲ್ಲಿ ಕಾಡಿರುತ್ತೆ ಆ ಕಾಡಿನಲ್ಲಿ ಒಣಗಿರ್ತಕ್ಕಂತ ಕಡ್ಡಿಗಳು ಎಲೆಗಳು ಇವುಗಳನ್ನೆಲ್ಲ ಆರಿಸ್ಕೊಂಡು ಉರುವಲಿಗೆ ಅಂದ್ರೆ ಅವರು ದಿನನಿತ್ಯದ ಅಡುಗೆ ಮಾಡಕ್ಕೆ ನೀರು ಕಾಯಿಸಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ತಾರೆ ಮಕ್ಕಳ ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದು ಆಗ ಊಟದ ಸಮಯ ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು ಇದನ್ನು ಗಮನಿಸಿದ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಹಾಲವಾಡಿಸುತ್ತಿತ್ತು
ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು. ತಾನು ಊಟ ಮಾಡತೊಡಗಿದಳು. ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಒಂದು ಕಾಡು ಆ ಕಾಡಿನ ಕತೆ ಕೇಳಿ ಕಾಡು ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಕೆಳಗಡೆ ದಿನ ಅಜ್ಜಿ ಏನ್ ಮಾಡೋದು, ಅಜ್ಜಿ ಅಲ್ಲಿ ದಿನ ಆಗಾಗ ಒಣಕಟ್ಟಿಗೆ ಅದೆಲ್ಲ ತಗೊಳ್ಳೋದಕ್ಕೆ ಆರಿಸ್ಕೊಂಡು ತಗೊಂಡು ಹೋಗಕ್ಕೆ ಬರ್ತಾ ಇತ್ತು ಆ ಕಾಡಿನ ಅಂಚಿಗೆ. ಹಾಗೆ ಆವತ್ತಿನ ದಿವಸ ಕೂಡ ಅಜ್ಜಿ ಏನ್ ಮಾಡ್ತು, ಒಣಕಟ್ಟಿಗೆಯನ್ನು ಆರಿಸ್ಕೊಳ್ತಾ ಆ ಮರದ ಕೆಳಗೆ ಬಂದ್ರಂತೆ. ಆ ಅಜ್ಜಿ ಬಂದಾಗ ಊಟ ಟೈಮ್ ಆಗಿರುತ್ತೆ. ಆಗ ಅಜ್ಜಿ ಆ ಮರದ ಕೆಳಗಡೆ ಕೂತ್ಕೊಂಡು ತಾನು ತಂದಿರ್ತಕ್ಕಂತಹ ಬುತ್ತಿ ಅಂದ್ರೆ ಊಟವನ್ನ ಬಿಚ್ಚುತ್ತಾಳೆ. ಬಿಚ್ಚಿದಾಗ ಆ ಊಟ ಮರದ ಮೇಲೆ ಎಲ್ಲ ನೋಡಿ, ಈ ಚಿತ್ರದಲ್ಲಿ ನೋಡಿ ಕಾಣಿಸುತ್ತಲ್ವಾ, ಈ ಚಿತ್ರದಲ್ಲಿ ಅಜ್ಜಿ ನೋಡಿ ಊಟ ಕೂತಿದ್ದಾಳೆ. ಆ ಕಾಲಿ ಏನಾಗಿದೆ, ಅಳಿಲು ಕೋತಿ ಕಾಗೆ ಎಲ್ಲಾನು ಬಂದಿವೆ ನೋಡಿ ಅಲ್ವಾ ಮಕ್ಕಳ. ಅಜ್ಜಿ ಬುತ್ತಿಯನ್ನ ಬಿಚ್ಚುತ್ತಾ ಇದ್ದಾಳೆ ನೋಡಿ ಚಿತ್ರದಲ್ಲಿ. ಆ ಬುತ್ತಿಯನ್ನ ಬಿಚ್ಚಿದ ತಕ್ಷಣನೇ ನೋಡಿ ಕಾಣಿಸುತ್ತಲ್ವಾ, ಅಜ್ಜಿ ಬುತ್ತಿಯನ್ನ ಬಿಚ್ಚಿದ ತಕ್ಷಣನೇ ಎಲ್ಲ ಬರ್ತಾರೆ. ನಾಯಿ ಕೂಡ ಇರುತ್ತೆ ಅಜ್ಜಿ ಜೊತೆ, ನಾಯಿ ಕೂಡ ಒಂದು ಬಂದಿರುತ್ತೆ ಮಕ್ಕಳ. ಅದು ಕೂಡ ಅಜ್ಜಿ ಊಟ ತಂದಿದ್ದನ್ನು ನೋಡಿ ನನಗೂ ಊಟ ಸಿಗತ್ತೆ ಅಂತ ಬಾಲಲ್ಲಾಡಿಸ್ತಾ ಇರುತ್ತಂತೆ ಅಜ್ಜಿ ಅಜ್ಜಿ ಜೊತೆ. ಆಗ ಬಾಳೆಹಣ್ಣುಗಳನ್ನು ಅಜ್ಜಿ ಏನು ಮಾಡುತ್ತೆ, ಬುಟ್ಟಿ ತೆಗ್ತಾ ತಂದಿರ್ತಕ್ಕಂತಹ ಊಟದ ಬುತ್ತಿಯನ್ನು ತೆಗೆದು ಡಬ್ಬಿ ಅಥವಾ ಬುತ್ತ ಬಟ್ಟೆ ಇದನ್ನೆಲ್ಲ ತೆಗೆದು ಬಾಳೆಹಣ್ಣಿರುತ್ತೆ, ಬಾಳೆಹಣ್ಣನ್ನು ಅಳಿಲು ಮತ್ತು ಕೋತಿಗಳಿಗೆ ಕೊಡ್ತಾಳೆ ನೋಡಿ. ಅಜ್ಜಿ ಕೊಡ್ತಾ ಇದ್ದಾಳೆ ಚಿತ್ರದಲ್ಲಿ ನೋಡಿ, ಕಾಣಿಸುತ್ತಲ್ವಾ ಇಲ್ಲಿ ಅಜ್ಜಿ ಬಾಳೆಹಣ್ಣನ್ನು ಕೋತಿಗೆ ಮತ್ತು ಅಳಿಲಿಗೆ ಅಜ್ಜಿ ಊಟ ಕೊಡ್ತಾ ಇದೆ ಅಲ್ವಾ. ಹಾಂ, ನಂತರ ಅಳಿಲು ಕೋತಿಗಳಿಗೆ ನೀಡುತ್ತಾರೆ. ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಆ ಚಿತ್ರದಲ್ಲಿ ನೋಡಿ ಎಲ್ಲ ಅಜ್ಜಿ ಆ ಪ್ರಾಣಿ ಪಕ್ಷಿಗಳಿಗೆಲ್ಲನೂ ಊಟ ಕೊಟ್ಟಿದ್ದಾರೆ. ಆಗ ಅದನ್ನ ನೋಡಿ ಅವುಗಳು ಸಂತೋಷದಿಂದ ತಿಂತಾ ಇವೆ, ಅಜ್ಜಿನೂ ತಿಂತಾ ಇದೆ ಊಟನ, ಅಜ್ಜಿ ಜೊತೆಗೆ ಆ ಪ್ರಾಣಿ ಪಕ್ಷಿಗಳು ಕೂಡ ತಿಂತಾ ಇವೆ. ಕೋತಿ ಮತ್ತು ಅಳಿಲು ಬಾಳೆಹಣ್ಣು ಕೂಡ ತಿಂತಾ ಇದೆ ಮಕ್ಕಳ. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು. ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು, ಹೊಟ್ಟೆ ತುಂಬಾ ತಿಂದರು. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ ಅವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾಡಿಕೊಂಡು ಜೀವಿಸುತ್ತಿದ್ದಾಳೆ, ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳನ್ನು ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ಸರಿ, ಅದೇ ಸಮಯಕ್ಕೆ ಏನಾಗುತ್ತೆ, ಆ ಕಾಡಿನ ರಸ್ತೆಯಲ್ಲೇ ನೋಡಿ, ಈ ಕಾಡಿನ ರಸ್ತೆಯಲ್ಲೇ ಇಲ್ಲಿ ಸೇವಕರು ಬರ್ತಾರೆ, ರಾಜನ ಸೇವಕರು ಬರ್ತಾರೆ. ಬಂದಾಗ ಅಜ್ಜಿ ಆ ಪ್ರಾಣಿಗಳಿಗೆಲ್ಲ ಅಳಿಲು ಕೋತಿ ನಾಯಿ ಕಾಗೆ ಇವಕ್ಕೆಲ್ಲ ಅಜ್ಜಿ ತಾನು ತಂದಿರೋ ಬುತ್ತಿಯನ್ನು ಹಂಚಿ ತಿಂತಿರ್ತಾರಲ್ವಾ, ಅದನ್ನು ನೋಡಿ ಸೇವಕರು ಹಾಸ್ಯ ಮಾಡ್ತಾರೆ. ಗೇಲಿ ಅಂದರೆ ಹಾಸ್ಯ ಮಾಡೋದು. ಏನಕ್ಕೆ ಹಾಸ್ಯ ಮಾಡ್ತಾರೆ, ಅಜ್ಜಿಗೆ ತಿನ್ನಕ್ಕಿಲ್ಲ ಅಂಥದ್ರಲ್ಲಿ ಆ ಪ್ರಾಣಿ ಪಕ್ಷಿಗಳಿಗೆ ಬೇರೆ ಎಲ್ಲ ಕೊಡ್ತಿದ್ದಾಳಪ್ಪ, ಅಯ್ಯೋ ಎಂಥ ದಾನಿಗಳು ಅಂತ ಅವರು ಆಡ್ಕೊಂಡು ಅಜ್ಜಿ ನೋಡಿಕೊಂಡು ಹಾಸ್ಯ ಮಾಡ್ತಾರಂತೆ. ಮುಂದಿನ ಪೇಜ್ ತೆಗಿರಿ ಮಕ್ಕಳ. ಹಾ, ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು. ನೋಡಿ ನಮಗೂ ಅಷ್ಟೇ ಅಲ್ವಾ, ಹಾಸ್ಯ ಮಾಡಿಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ, ಹಾಗೆ ಇನ್ನೂ ಕೂಡ ಇವ್ರಿಗೆ ಅಜ್ಜಿಗೆ ಬೇಜಾರಾಗುತ್ತೆ. ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ, ನಾನು ದುಳಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ನಷ್ಟ ಎಂದು ಕೇಳಿದಳು. ಆಗ ಅಜ್ಜಿ ತುಂಬ ಬೇಜಾರಾಗುತ್ತೆ. ಅಜ್ಜಿ ಹೇಳ್ತಾರೆ, ಅಯ್ಯ ಸೇವಕರೇ, ನಾನು ಸ್ವಲ್ಪ ತಿನ್ನೋದ್ರಲ್ಲೇ ನಾನು ಆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಕೊಟ್ಟೆ, ನಾನೇನು ಅಷ್ಟು ಕೊಟ್ಟನ ಇಲ್ಲ, ಹಾಗೆ ನಾನೇನು ಕೊಟ್ಟು ತಿಂದ್ರೆ ನನ್ನ ದೇಹ ಏನು ಬಡಕಲಾಗತ್ತ, ಸಣ್ಣಕ್ಕಾಗ್ತೀನ, ಏನು ಇಲ್ಲ, ನನಗೇನು ನಷ್ಟ ಆಗಲ್ಲಪ್ಪ, ಪಾಪ ಅವುಗಳ ನನ್ನ ಜೊತೆ ಆ ಪ್ರಾಣಿ ಪಕ್ಷಿಗಳು ತಿನ್ನಲಿ, ಅವಕ್ಕೂ ಸ್ವಲ್ಪ ಕೊಡ್ತೀನಷ್ಟೇ ಅಂತ ಅಜ್ಜಿ ರಾಜನ ಸೇವಕರಿಗೆ ಹೇಳ್ತಾರೆ.
ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಯಬೇಕು, ಇದು ನಮ್ಮ ರಾಜನ ಆಜ್ಞೆ, ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತು. ಸೇವಕರ ಕಡೆ ತಿರುಗಿ, ಈ ಮರವನ್ನು ಯಾರೂ ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿ ಹೋಕರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ, ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳು ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ. ಗೂಡುಗಳಲ್ಲಿ ಏನಿದೆ ಮಕ್ಕಳ? ಮರಿಗಳಿದೆ. ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ? ಹೋಗಿ ಹೋಗಿ, ನೆಲಕ್ಕೆ ಉರುಳಿದಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು. ಆಗ ರಾಜನ್ ಭಟ್ರೆಲ್ಲ ಯಾಕೆ ಬಂದಿರ್ತ ಸೇವಕರು? ಈ ಮರವನ್ನ ಕಡಿಯೋದಕ್ಕೆ ಬಂದಿರ್ತಾರೆ. ನೋಡಿ, ಈ ಚಿತ್ರದಲ್ಲಿದೆ ನೋಡಿ ಮಕ್ಕಳ, ಈ ಮರವನ್ನ ಕಡಿಯೋದಕ್ಕೆ ಬಂದಿರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಕಾಣಿಸುತ್ತಲ್ವಾ, ಕಡಿಯಕ್ಕೆ ಬಂದಿದ್ದಾರೆ. ಆಗ ಅಜ್ಜಿ ಹೇಳ್ತಾರೆ, ನೀವು ಅಜ್ಜಿ ನೀವೆದ್ದು ಬೇಗ ಊಟ ಮಾಡಿ ಆ ಕಡೆ ಹೋಗಿ, ನಾವೀಗ ಈ ಮರವನ್ನ ಕಡಿಬೇಕು, ನೀವು ಇಲ್ಲಿ ಇರಬೇಡಿ, ಆ ಕಡೆ ಪಕ್ಕಕ್ಕೆ ಹೋಗಿ, ನಮ್ಗೆ ಜಾಗ ಬಿಡಿ ಎಂದಾಗ ಸೇವಕರು, ಅಜ್ಜಿ ಹೇಳ್ತಾಳೆ, ಈ ದಾರಿಯ ಎಷ್ಟು ನೂರಾರು ವರ್ಷಗಳಾದ ಹಳೆಯ ಮರ, ಈ ಮರವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಹಾಳು ಮಾಡಬಾರ್ದು, ಈ ಮರವನ್ನು ಕಡಿಯೋಕ್ಕೆ ನಾನು ಬಿಡೋದಿಲ್ಲ, ಎಷ್ಟೋ ಪಕ್ಷಿಗಳು ಗೂಡನ್ನು ಕಟ್ಕೊಂಡಿದೆ ನೋಡಿ ಮಕ್ಕಳ ಅಲ್ವಾ, ನೀವು ಇಂಥದ್ರಲ್ಲಿ ಈ ದಾರಿ ಹೋಕರಿಗೆ ಆಸರೆಯಾಗಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ, ಆದ್ದರಿಂದ ನೀವು ಮರವನ್ನು ಕಡಿಯೋಕ್ಕೆ ಹೋಗಬೇಡಿ, ದಯವಿಟ್ಟು ಈ ಮರವನ್ನು ಉಳಿಸ್ಕೊಡಿ, ಈ ಯಾವುದಾದ್ರೂ ಎಲ್ಲಾನು ಒಣಗಿ ಬಿದ್ದೋಗಿರುತ್ತಲ್ವ ಮರ, ಆ ಮರದ ಕಟ್ಟಿಗೆಯನ್ನು ಅಥವಾ ಆ ಮರವನ್ನು ಎತ್ಕೊಂಡು ಹೋಗಿ ನೀವು ಅಂತ ಹೇಳಿ ಅಜ್ಜಿ ನೆಲಕ್ಕೆ ಉಳಿದಿರುವ ಮರವನ್ನು ಹುಡುಕೊಂಡು ತಗೊಂಡೋಗಿ ಅಂತ ಸಮಾಧಾನವಾಗಿ ಹೇಳ್ತಾರೆ. ಆಗ ನೋಡಿ, ಈ ಸೇವಕರು ಎಲ್ಲ ರಾಜನ ಸೇವಕರು ಆ ಮರವನ್ನು ಕಡಿಯೋದಕ್ಕೆ ಬಂದಿದ್ದಾರೆ. ಕಾಣಿಸುತ್ತಲ್ವ ಮಕ್ಕಳ? ಹಾ ನೋಡಿ, ಚಿತ್ರ ನೋಡಿ ಗೊತ್ತಾಗತ್ತೆ. ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರೆದವು. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಕಾಗೆಗಳು ಅವರ ತಲೆಯ ಮೇಲೆ ಕಾ ಕಾ ಎಂದು ಅರಚುತ್ತಾ ಹಾರತೊಡಗಿದವು. ಅಜ್ಜಿಗೆ ಕೋಪ ಬಂದ್ಬಿಡುತ್ತೆ, ಎಷ್ಟೇಳಿದ್ರೂ ಹೋಗೋದೇ ಇಲ್ಲ, ಜಾಗ ಬಿಡಿ ಅಜ್ಜಿ ಅಂತ ಹೇಳಿ ಅವರು ಹಾಗೇ ಹಠ ಮಾಡ್ತಿರ್ತಾರೆ. ಆಗ ಮೇಲಿನಿಂದ ಕೋಪದಿಂದ ಅಜ್ಜಿ ಮಾತಾಡ್ತಿರೋದನ್ನ ನೋಡಿ ಈ ಕಾಗೆಗಳು ಕೋತಿಗಳೆಲ್ಲ ಮರದ ಮೇಲೆ ಕೂತಿರುತ್ತಲ್ಲ ನೋಡಿ, ಆ ಸುತ್ತಲೂ ಕಾಗೆಗಳು ಅದೆಲ್ಲ ಇರುತ್ತಲ್ಲ, ಅವೆಲ್ಲ ಬಂದು ಆ ಇವ್ರ ಸೇವಕರ ತಲೆ ಮೇಲೆ ಬಂದು ಏನ್ ಮಾಡುತ್ತೆ ನೋಡಿ, ಈ ಸೇವಕರು ಇಲ್ಲಿ ಈ ಮೂದಿ ಸೇವಕರ ಹತ್ರ ಬಂದು ಈ ಕಾಗೆಗಳು ಅದೆಲ್ಲ ಹೋಗಿ ನೋಡಿ, ಅವ್ರ ಕೈಯಲ್ಲೆಲ್ಲ ನೋಡಿ ಹೇಗಿದೆ ಅಲ್ವಾ, ಕೊಡ್ಲಿ ಮಚ್ಚು ಎಲ್ಲ ಕೊಡ್ಲಿ ಅಂತಂದಿದೆ ನೋಡಿ ಅಲ್ವಾ, ಈ ಚಿತ್ರವನ್ನ ನೋಡಿ. ಆಗ ಅವರು ಆ ಕಾಗೆಗಳೆಲ್ಲ ಖಾ 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 ಅಂತ ಹೇಳಿ ಆ ಸೇವಕರನ್ನ ಮುತ್ತತ್ತೆ. ಕೋತಿಗಳು ಸೇವಕರನ್ನ ಸುತ್ತು ಬರೆದುಕೊಂಡು ಕೋತಿಗಳು ಪರ್ಚಾಕಕ್ಕೆ ಹೋಗುತ್ತಂತೆ. ಆಗ ನಂತರ ನಾಯಿ ಜೋರಾಗಿ ಅಜ್ಜಿ ಕಿರ್ಚೋದನ್ನು ನೋಡಿ ನಾಯಿ ಕೂಡ ಬೊಗಳಲು ಪ್ರಾರಂಭಿಸುತ್ತೆ. ಇವುಗಳ ವಿಚಿತ್ರ ವರ್ತನೆಯನ್ನು ನೋಡಿ ಸೇವಕರು ಭಯಪಟ್ಟರು. ಏನಪ್ಪ ಈ ಪಕ್ಷಿಗಳೆಲ್ಲ ನನ್ನ ಮೇಲೆ ಹೀಗೆ ಬರ್ತಿದೆ, ನಮ್ಮಗಳ ಮೇಲೆ, ನಾಮೇಲೆ ನಾಯಿ ಕಚ್ಚಿಬಿಟ್ರೆ ಅಷ್ಟೇ ನನ್ನ ಕತೆ, ಕೋತಿಯನ್ನು ನಾನು ಜೋರಾಗಿ ಕುಚ್ಚಿಬಿಟ್ರೆ ಗಾಯಾಗೋಗುತ್ತೆ, ಬೇಡಪ್ಪ, ಕಾಗೆ ಬಂದು ಜೋರಾಗಿ ತಲೆ ಮೇಲೆ ಕುಟ್ಕತ್ತದು ಕಾಗೆಗಳು, ಹಾಗೆ ಕುಟುಕ ಆಕ್ರಮಣ ಮಾಡಿದಾಗ ಆ ಪ್ರಾಣಿ ಪಕ್ಷಿಗಳೆಲ್ಲ ಆ ಸೇವಕರಿಗೆ ಭಯ ಆಗುತ್ತೆ. ಆಗ ಅವ್ರೇನು ಮಾಡ್ತಾರೆ, ಬೇಡಪ್ಪ ನಾವು ಹೋಗೋಣ ಅಂತ ಹೇಳಿ ಅವರು ಮುಂದೆ, ಆದರೂ ಕೂಡ ರಾಜನ ಆಜ್ಞೆಯನ್ನು ನೆನೆದು ಮರ ಕಡೆಯಲು ಮುಂದಾದರು. ಒಂದು ಕಡೆ ರಾಜನ ಭಯ, ಇನ್ನೊಂದು ಕಡೆ ಪ್ರಾಣಿ ಪಕ್ಷಿಗಳ ಭಯ. ಏನು ಮಾಡ್ಬೇಕು ಆ ಸೇವಕರು ಯೋಚನೆ ಮಾಡ್ತಾರೆ, ಏನೇ ಆಗ್ಲಪ್ಪ ರಾಜ ನಮ್ಮನ್ನ ದಂಡಿಸ್ತಾನೆ ಅಂತ ಹೇಳಿ ಇನ್ನೊಂದ್ಸಲ ಅವ್ರ ಭಯದಿಂದ ಮರವನ್ನ ಕಡಿಯೋದಕ್ಕೆ ಹೋಗ್ತಾರೆ. ಮತ್ತೆ ಕೋತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕ ತೊಡಗಿದವು. ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆ ಓಡಿದರು. ಅಲ್ಲಿ ನಡೆದ ವಿಷಯವನ್ನು ರಾಜರಿಗೆ ತಿಳಿಸಿದರು. ಆದರೂ ಮರ ಕಡಿಯೋದಕ್ಕೆ ಆ ಪ್ರಾಣಿ ಪಕ್ಷಿಗಳು ಏನಂದ್ರೂ ಬಿಡೋದೇ ಇಲ್ಲ. ಆಗ ಕೋಪ ಆವಾಗ ಸೇವಕರೆಲ್ಲ ಏನ್ ಮಾಡ್ತಾರೆ, ಭಯಪಟ್ಟು ರಾಜನ ಹತ್ರ ಬಂದು ಮಹಾರಾಜರಿಗೆ ಆ ಕಾಡಿನಲ್ಲಿ ನಡೆದಂತಹ ಘಟನೆಯನ್ನ, ಏನಲ್ಲಿ ನಡೆಯುತ್ತೋ ಆ ಘಟನೆಯನ್ನ ಹೇಳ್ತಾರೆ. ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು. ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದನು. ಅವುಗಳಿಗೆ ಸಂತೋಷದಿಂದ ಇರುವುದನ್ನು ಕಂಡನು.
ಪಾಂಡ್ಯ ದಿನ ರಾಜ ಅದೇ ಮರದ ಹತ್ರ ಬರ್ತಾನೆ. ಅದೇ ಸಮಯಕ್ಕೆ ಬಂದಾಗ ಅಜ್ಜಿ ಆ ಕೋತಿ ಪ್ರಾಣಿ ಪಕ್ಷಿಗಳಿಗೆಲ್ಲ ನೋಡಿ ಆಹಾರವನ್ನ ಕೊಡ್ತಾ ಇರ್ತಾರೆ. ಮಾನ್ಯ ದಿನ ಕೂಡ ಅಜ್ಜಿ ಇದೇ ತರ ಅದನ್ನ ನೋಡಿ ರಾಜ ಪ್ರಾಣಿ ಪಕ್ಷಿಗಳೆಲ್ಲ ಸಂತೋಷದಿಂದ ಇರೋದನ್ನ ನೋಡಿ ಆಗ ಅವನು ಕೂಡ ಸಂತೋಷ ಪಡ್ತಾನೆ. ನಂತರ ತನ್ನ ಕಡೆಯವರಿಗೆ ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ, ನಾನು ಈ ರಾಜ್ಯದ ರಾಜ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ, ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು, ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ, ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ, ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಹೊರಟು ಹೋದನು. ನಂತರ ಅಜ್ಜಿ ಮಾಡಿದ್ದನ್ನ ನೋಡಿ ಆಗ ಆ ಪ್ರಾಣಿ ಪಕ್ಷಿ ಅಜ್ಜಿ ಮಾನ್ಯ ದಿವಸ ಕೂಡ ರಾಜ ಬಂದಾಗ ಆ ಪ್ರಾಣಿ ಪಕ್ಷಿಗಳಿಗೆಲ್ಲ ಏನ್ ಮಾಡ್ತಿದೆ ಅಜ್ಜಿ ಇಲ್ಲಿ ತಿನ್ನಿಸ್ತಾ ಇದೆ ಅಲ್ವಾ. ತಿನ್ನಿಸೋದನ್ನ ನೋಡಿ ಆಗ ನೋಡಿ ಹಿಂದಿನ ಚಿತ್ರದಲ್ಲಿ ನಾವು ನೋಡಿದೀವಿ ಅಜ್ಜಿ ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆಲ್ಲ ತಿನ್ನಿಸ್ತಾ ಇರುತ್ತೆ, ಊಟ ತಿಂಡಿ ಕೊಡ್ತಾ ಇರೋದನ್ನ ನೋಡಿ ರಾಜನಿಗೆ ಸಂತೋಷ ಆಗುತ್ತೆ. ಆ ಪ್ರಾಣಿ ಪಕ್ಷಿಗಳೆಲ್ಲ ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ತಿಂತಾ ಇರುತ್ತವೆ. ಅದನ್ನ ನೋಡಿ ರಾಜ ಹೇಳ್ತಾನೆ, ಕೇವಲ ನಾನು ಇದು ನನ್ನ ರಾಜ್ಯದಲ್ಲಿ ನಾನು ಪ್ರಾಣಿ ಪಕ್ಷಿಗಳನ್ನು ಕೂಡ ಗಿಡ ಮರಗಳನ್ನು ಕೂಡ ನಾನು ರಕ್ಷಣೆ ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಹೇಳಿ ರಾಜ ಏನು ಮಾಡ್ತಾನೆ, ಈ ನಂತರ ಅಜ್ಜಿ ಪ್ರಾಣಿ ಪಕ್ಷಿಗಳು ಎಲ್ಲ ಸಂತೋಷವಾಗಿರೋದನ್ನು ನೋಡಿ ಅವನೇನು ಮಾಡ್ತಾನೆ, ಸರಿ ಹೋಗೋಣ ಬನ್ನಿ ಅಂತ ಹೇಳಿ ಸೇವಕರನ್ನ ಕರ್ಕೊಂಡು ಮತ್ತೆ ಅವನು ಹೊರಟೋಗ್ತಾನೆ. ಆಮೇಲೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಅಷ್ಟೇ, ಒಣಗಿದ್ರೆ ಮರಗಳನ್ನು ಕಡಿಯೋಣ, ಆದರೆ ಹಸಿ ಗಿಡ ಮರಗಳನ್ನು ಕಡಿಯೋದು ಬೇಡ ಅಂತ ಹೇಳಿ ಅವನು ಇನ್ನೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನಾವೆಲ್ಲರೂ ಬೆಳೆಸೋಣ ಅಂತ ಹೇಳಿ ಸಂತೋಷದಿಂದ ರಾಜ ಮತ್ತೆ ಅವನ ಊರಿಗೆ ಅರಮನೆಗೆ ಹೊರಟೋಗ್ತಾನೆ. ಅಂದರೆ ನಾವು ಈ ಕಥೆಯಿಂದ ಏನು ತಿಳ್ಕೊಂಡ್ವಿ ಮಕ್ಕಳ, ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ. ನಮಗೆಷ್ಟು ಪರಿಸರದಲ್ಲಿ ಮನೆಗಳಲ್ಲಿ ಬದುಕೋದಕ್ಕೆ ಅವಕಾಶ ಇದೆಯೋ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಗಿಡ ಮರಗಳಿಗೂ ಕೂಡ ಮಕ್ಕಳ ಬದುಕೋದಕ್ಕೆ ಅಷ್ಟೇ ಸ್ವತಂತ್ರ ಇದೆ, ಅದನ್ನು ನಾವು ಹಾಳು ಮಾಡಬಾರ್ದು ಅಂತ ಹೇಳಿ ಈ ಪಾಠದಿಂದ ನೀತಿಯನ್ನು, ಸಹಬಾಳ್ವೆಯ ನೀತಿಯನ್ನು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ. ಈಗ ನೋಡೋಣ ಮಕ್ಕಳ, ಮುಂದೆ ಹೊಸ ಪದಗಳನ್ನು ಸ್ಪಷ್ಟವಾಗಿ ಓದೋದನ್ನು ಕಲ್ತ್ಕೊಳ್ಳೋಣ. ನಾನು ಒಂದರ ಕೆಳಗೊಂದು ಓದ್ತಾ ಹೋಗ್ತೀನಿ, ನೀವು ಕೂಡ ನೋಡ್ತಾ ಹೋಗಿ. ನೋಡಿ ಕಾಣಿಸ್ತಾ ಇದೆಯಲ್ವಾ, ಸಹಬಾಳ್ವೆ, ದಾನಿ, ಹತ್ತಾರು, ಅಳಿಲು, ನಷ್ಟ, ಪರಚು, ಪಕ್ಷಿಗಳು, ಪ್ರೀತಿಯ, ಹೊರಡು, ಸೇವಕರು, ನೆರಳು, ಗಮನಿಸು, ಹಂಚಿಕೊಂಡು, ಇಲ್ಲಿ ನೋಡಿ ಜೋರು ಮಾಡು, ತೊಂದರೆ, ಕೋಪ, ವರ್ತನೆ, ನಂತರ ರಕ್ಷಿಸು, ದಾರಿ ಹೋಕರು, ಕುಕ್ಕು, ಬುತ್ತಿ, ನಾಶ, ಕಾಪಾಡು, ಆಜ್ಞೆ, ಬೊಗಳು, ಕರ್ತವ್ಯ, ಕಚ್ಚು, ಒಣಕಟ್ಟಿಗೆ, ಬೇಸರ, ರಹಿತ, ಗುಬ್ಬಚ್ಚಿ, ಅರಚು, ಅರಮನೆ, ಅನುಕೂಲ, ಅಂಚು, ಗೇಲಿ, ಗೂಡು, ಕಾಗೆ, ವಿಶ್ರಾಂತಿ, ಹಿಂತಿರುಗು, ಸಂತೋಷ, ಗಿಡಮರ. ಅಲ್ವಾ ಮಕ್ಕಳ, ಈ ಪದಗಳನ್ನೆಲ್ಲ ಇನ್ನೊಂದ್ಸಲ ನೀವು ನಿಧಾನವಾಗಿ ಹಾಗೇನೆ ಓದಬೇಕು ಮಕ್ಕಳ. ಈಗ ನೋಡಿ ಇಲ್ಲಿ ಕಪ್ಪು ಹಲಿಗೆಯ ಮೇಲೆ ಕೆಲವು ಇದನ್ನಿದೆ, ಹೇಳ್ಕೊಡ್ತೀನಿ ನೋಡಿ. ಪದಗಳನ್ನು ಬಿಡಿಸಿ ಬರೆಯೋದನ್ನ ನಾವೀಗ ಈ ಅವಧಿಯಲ್ಲಿ ಕಲ್ತ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ, ಪದಗಳನ್ನ ಬಿಡಿಸಿ ಬರೆಯಿರಿ. ಪ್ರೀತಿ ಪ್ಲಸ್ ಇಂದ, ಪ್ರೀತಿಯಿಂದ, ಪ್ರೀತಿ ಪ್ಲಸ್ ಇಂದ, ಪ್ರೀತಿಯಿಂದ, ಖುಷಿ ಪ್ಲಸ್ ಇಂದ, ಖುಷಿಯಿಂದ, ಮಮತೆ ಪ್ಲಸ್ ಇಂದ, ಮಮತೆಯಿಂದ, ಆಸೆ ಪ್ಲಸ್ ಇಂದ, ಆಸೆಯಿಂದ, ಚಳಿ ಪ್ಲಸ್ ಇಂದ, ಚಳಿಯಿಂದ. ಹೀಗೆ ಪದಗಳನ್ನು ಬಿಡಿಸಿ ಬರೆಯೋದನ್ನು ನಾವು
ಅವಧಿಯಲ್ಲಿ ಕಲ್ತ್ಕೊಂಡ್ವಿ. ನೀವು ಹೀಗೆ ಕೆಲವು ಹೊಸ ಹೊಸ ಪದಗಳನ್ನ ಬಿಡಿಸಿ ಕಲಿಯೋದು ಬರೆಯೋದನ್ನ ಕಲ್ತ್ಕೊಳ್ಳಿ. ಗೊತ್ತಾಯ್ತಲ್ವಾ ಮಕ್ಕಳ? ಈಗ ಅಸೈನ್ಮೆಂಟ್ ಮಾಡೋ ಸಮಯ ಬಂತು ಮಕ್ಕಳ. ನೋಡಿ ಅಭ್ಯಾಸ ಪುಟದ ಸಂಖ್ಯೆ ಇಲ್ಲಿ ನೋಡಿ ನಾವು 89 ತೆಗೆದ್ರಿ ಅಲ್ವಾ. ಪುಟದ ಸಂಖ್ಯೆ ನೋಡಿ ಇಲ್ಲಿದೆ 89 ಪುಟದ ಸಂಖ್ಯೆ 89. ನಂತರ ಅಭ್ಯಾಸ ತೆಗಿರಿ, ಅಭ್ಯಾಸ ತೆಗಿರಿ, ಕಾಣಿಸುತ್ತಲ್ವಾ ಅಭ್ಯಾಸ. ಅಭ್ಯಾಸ ಬರೀರಿ, ನಿಮ್ಮ ಹೆಸರನ್ನು ಬರೀರಿ, ದಯವಿಟ್ಟು ಹೆಸರು ಬರೆಯಲ್ಲ ಕೆಲವು ಮಕ್ಕಳು. ಆಮೇಲೆ ಎಷ್ಟೋ ಮಕ್ಕಳು ಹೋಮ್ವರ್ಕೇ ಮಾಡಿ ಕಳಿಸ್ತಾ ಇಲ್ಲ, ಅಸೈನ್ಮೆಂಟ್ ಗ್ರೂಪ್ ಹಾಕಿ ನೀಟಾಗಿ ಪಾಠ ಕೇಳಿದ್ದೀರಿ ಅಲ್ವಾ. ಯೋಚನೆ ಮಾಡಿ ಗುಂಡಾಗಿ ನಿಧಾನವಾಗಿ ಬರೀರಿ, ಇಲ್ಲಾಂದ್ರೆ ಮನೆಯನ್ನು ದೊಡ್ಡವ್ರ ಸಹಾಯ ತಗೊಂಡು ಬರೀರಿ ಮಕ್ಕಳ. ಅಭ್ಯಾಸ ನೋಡಿ, ಇದು ನಾನು ಯಾವ್ದು ರೈಟ್ ಹಾಕ್ತೀನಿ ಅದು. ನಂತರ ಮುಂದಿನ ಪುಟ 90ನೇ ಪುಟ ನೋಡಿ, ಇಲ್ಲೂ ಇದು ಇಲ್ಲಿಂದ ಕೊನೆವರೆಗೂ ಬರೀಬೇಕು, ಇಲ್ಲಿವರೆಗೂ ಬರೀಬೇಕು ಮಕ್ಕಳು. ಬರೀತಿರಲ್ವಾ ಅಭ್ಯಾಸವನ್ನು ಪೂರ್ತಿ? ಎರಡನೇ ತರಗತಿ ಅಸೈನ್ಮೆಂಟ್ ಗ್ರೂಪ್ಗೆ ನೀಟಾಗಿ ಹಾಕಿ ಕಳಿಸ್ಬೇಕು ಮಕ್ಕಳು. ಕಳಿಸ್ತೀರಾ ಅಲ್ವಾ ನೀವು? ನೋಡಿ ಅಸೈನ್ಮೆಂಟ್ ಗ್ರೂಪ್ಗೆ ಇಷ್ಟನ್ನು ನೀಟಾಗಿ ಹಾಕಿ ಕಳಿಸಿ ಮಕ್ಕಳು. ಕಳಿಸ್ತೀರಾ? ನಾಳೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಕ್ಷರಗಳನ್ನು ತಪ್ಪಿಲ್ಲದಂತೆ ಗುಂಡಾಗಿ ಬರೀರಿ. ಎಷ್ಟೋ ಮಕ್ಕಳು ಬರೀತಿಲ್ಲ, ಹೋಮ್ವರ್ಕ್ ಮಾಡ್ತಿಲ್ಲ. ದಯವಿಟ್ಟು ಎಲ್ಲ ಮಕ್ಕಳು ಅಸೈನ್ಮೆಂಟನ್ನು ಮಾಡಿ ಕಳಿಸಿ. ಯಾರೂ ಸೋಮಾರಿತನ ಪಡಬೇಡಿ. ನಿಮ್ಮ ಮನೆ ಹತ್ತಿರ ನಮ್ಮ ಸ್ಕೂಲ್ ಮಕ್ಕಳಿದ್ರೆ ಎರಡನೇ ತರಗತಿ ಮಕ್ಕಳಿಗೂ ಕೂಡ ಹೇಳಿ ಮಕ್ಕಳ. ವಂದನೆಗಳು. ಮುಂದಿನ ಅವಧಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳ.